ಅಕ್ಕಿ ಸುಳ್ಳು. ಮೋದಿ ಕೊಡೋ 5 ಕೆಜಿ ಮಾತ್ರ ಗ್ಯಾರಂಟಿ, ಇವ್ರು 10 ಕೆಜಿ ಸುಳ್ಳು. ಸುಳ್ಳು ಸುಳ್ಳು ಹೇಳ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾದಂಥ ಪ್ರತಿಭಟನೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಸರ್ಕಾರ ಮಾಡೋ ಅಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಕಾಂಗ್ರೆಸ್ ನಾಯಕರು ಎಲ್ಲ ವೇದಿಕೆಯಲ್ಲಿ ಹೇಳ್ತಾ ಇದ್ರು, ನಮ್ಮ ಸರ್ಕಾರ ಬಂದಿದ್ದ 24 ಗಂಟೆ ಒಳಗಡೆ ನಮ್ಮ 5 ಗ್ಯಾರಂಟಿಗಳನ್ನು ತಂದಿಲ್ಲ ಅಂದರೆ ಇನ್ನು ಮುಂದೆ ಯಾವುದೇ ಚುನಾವಣೆಗೆ ನಾನು ಪ್ರಚಾರಕ್ಕೆ ಬರಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್ ಅವರು. ಈಗ ಬಂದು 24 ಗಂಟೆ ಆಯಿತು, 24 ದಿನವೂ ಆಗೋಯ್ತು, 240 ದಿನವೂ ಹಿಂಗೆ ತಳ್ಕೊಂಡು ಹೋಗೋ ಅಂತ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳು ಎಲ್ಲ ಕಂಡೀಷನ್ ಮೇಲೆ ಮಾಡ್ತಾ ಇದ್ದಾರೆ. ಮೊದಲು ಯಾವ ಅವರ ಗ್ಯಾರಂಟಿ ಕಾರ್ಡು ಎಲ್ಲ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ದೀರಾ, ಅದರಲ್ಲಿ ಗ್ಯಾರಂಟಿ ಮಾತ್ರ ಇತ್ತು, ಯಾವ ಕಂಡೀಷನ್ನು ಇರಲಿಲ್ಲ. ಇವತ್ತು ಒಂದೊಂದೇ ಕಂಡೀಷನ್ ಹಾಕಿ ಇವತ್ತು ಅದನ್ನು ಏನು ಹೇಳಿದರು ಅದರಲ್ಲಿ ವೈಫಲ್ಯ ಆಗಿರುವಂಥದ್ದು ಕಾಂಗ್ರೆಸ್ ಹೇಳಿದ್ರು. ಅಂದರೆ ಮಾತು ತಪ್ಪಿದ ಕಾಂಗ್ರೆಸ್, ಮೋಸ ಮಾಡಿದ ಕಾಂಗ್ರೆಸ್, ಜನರಿಗೆ ಬಡವರಿಗೆ ವಂಚನೆ ಮಾಡಿದ ಕಾಂಗ್ರೆಸ್. 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದರು, ಕೊಡಬೇಕು. ಈಗ 5 ಕೆಜಿಗೆ ಬಂದಿದ್ದಾರೆ, ನಾಳೆ ಅದನ್ನು 2 ಕೆಜಿ 3 ಕೆಜಿ ದಿವಸನೂ ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ. ಇವ್ರು ಯಾಕೆ ಇವತ್ತು ಮೋದಿ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ಮುಂದೂಡುವಂಥದ್ದಕ್ಕೆ, ಒಂದು ದಿನ ಮುಂದೂಡಿದ್ರೆ ಕೋಟಿ ಸೇವಿಂಗ್ಸ್ ಆಗ್ತೈತೆ, 1 ತಿಂಗಳು ಮುಂದೂಡಿದ್ರೆ 1,000 ಕೋಟಿ ಸೇವಿಂಗ್ಸ್ ಆಗ್ತೈತೆ. ಅದಕ್ಕೋಸ್ಕರ ಮುಂದೂಡೋಕ್ಕೆ ಮೋದಿ ಹೆಸರನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅವರು ಅಧಿಕಾರ ಇರುವಂಥ ಪಾರ್ಟಿ, ಇವತ್ತು ಜನ ಅಧಿಕಾರ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅವರಿಗೆ. ಅವರು ಬೀದಿಗೆ ಬಂದು ಇಳಿತಾರೆ ಅಂದರೆ ನಾಚಿಕೆಗೇಡಾಗಬೇಕು. ನಿಮ್ಮ ಹತ್ರ ಅಧಿಕಾರ ಕೊಟ್ಟಿದ್ದಾರೆ, ಹಣ ನಿಮ್ಮ ಹತ್ರ ಇದೆ, ಖಜಾನೆ ನಿಮ್ಮ ಹತ್ರ ಇದೆ, ಖಜಾನೆ ಅಧಿಕಾರ ಎಲ್ಲ ಇದ್ದು ಪ್ರತಿಭಟನೆಗೆ ಬರ್ತಾ ಇದ್ದೀರಾ ಅಂದರೆ ನಿಮ್ಮ ಕೈಲಿ ನಾಲಾಯಕು, ಕೆಲಸಕ್ಕಾಗ್ದೇ ಇರೋರು ನೀವು, ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲದವರು. ಡಿ ಕೆ ಸುರೇಶ್ ಅವರು ಏನು ಹೇಳಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲದೆ, ಖಾತೆಗಳಲ್ಲಿ ಮಾಡೋಕ್ಕೆ ಕೆಲಸ ಇಲ್ಲದೆ ಮಾಡಬಾರ್ದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ ಮಂತ್ರಿಗಳು ಅಂತ ಹೇಳಿದ್ದಾರೆ. ನಾನು ಹೇಳಿಲ್ಲ, ಡಿ ಕೆ ಸುರೇಶ್ ಅವರು ಹೇಳಿರೋದು. ಯಾರಿಗೆ? ಅವ್ರ ಮಂತ್ರಿಗೆ, ಮಂತ್ರಿಮಂಡಲದ ಸದಸ್ಯರಿಗೆ ಹೇಳಿದ್ದಾರೆ, ಮಾಡೋ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತೀರಾ. ಹಾಗೆ ಸರ್ಕಾರನೂ ಕೂಡ ಇವತ್ತು ಅಕ್ಕಿ ಎಲ್ಲೈತೆ ಹುಡುಕ್ಬೇಕಾಗಿತ್ತು. ಇವತ್ತು ಛತ್ತೀಸ್ಗಢಕ್ಕೆ ಹೋಗ್ತಿರೋ, ಯಾವ ಗಡಕ್ಕೆ ಹೋಗ್ತಿರೋ ಗೊತ್ತಿಲ್ಲ. ಜನ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ, ದುಡ್ಡಿದೆ ನಿಮ್ಮ ಹತ್ರ, ಹುಡುಕಿ ಬಡವರಿಗೆ ಅಕ್ಕಿ ಕೊಡಬೇಕಾಯಿತು. ಇವತ್ತು ಬಡವರಿಗೆ ಅಕ್ಕಿ ಕೊಡೋದ್ರ ಬದಲು ಜನಗಳಿಗೆ ದ್ರೋಹ ಮಾಡ್ತಾ ಇದ್ದೀರಾ, ಅವ್ರ ತಟ್ಟೆಯಲ್ಲಿ ಕಲ್ಲಾಗ್ತಾ ಇದ್ದೀರಾ ನೀವು.